ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಹಾಳಾಗೋದಕ್ಕೆ ಏನ್ ಕಾರಣ? ದುರಾದೃಷ್ಟ, ನನ್ ದುರಾದೃಷ್ಟ. ಯಾರೋ ಮಾಡಿದ ತಪ್ಪಿಗೆ ನಾನ್ ಬಲಿಯಾಗ್ಬೇಕಾಯ್ತು. ಅಂತ ತಪ್ಪು ಏನ್ ನಡೀತು? ಆ ತಪ್ಪು ಹೇಗಾಯ್ತು ಅಂತ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ. ಯಾರು ಮಾಡಿದ್ರು ಅಂತಾನೂ ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಸಂಕಟ ಈಗಲೂ ಇದೆ. ಏನ್ ನಡೀತು ಅಂತ ಸರಿಯಾಗಿ ಹೇಳ್ಬಾರ್ದ ರಂಜಿತಾ? ಅಜಯ್ಗೆ ಒಬ್ಳು ಮಕ್ಕಳಿದ್ಲು ಅಂತ ಹೇಳದ್ನಲ್ಲ, ಆಗ ನಮ್ಮ ಮನೆಗೆ 4 ವರ್ಷ ಇರಬೇಕು. ಯಾರೋ ಪಾಪಿಗಳು ಅವಳನ್ನ ಕೊಲೆ ಮಾಡಿಬಿಟ್ರು, ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಟ್ರು. ಮಕ್ಕಳು ಇಲ್ದಿರೋ ಸಂಕಟನೇ ದೊಡ್ಡದು ಅಂತ ನಾವ್ ಅಂದ್ಕೊಂಡ್ರೆ ಮಕ್ಕಳಿತ್ತು ಅವ್ರನ್ನ ಕಳ್ಕೊಳ್ಳೋ ದುಃಖ ಅದಕ್ಕಿಂತ ದೊಡ್ಡದು. ಆದ್ರೆ ಅನುಕೂಲ ಆದ್ರೆ ನಿಮ್ಮ ಆಚೆ ಫ್ರೆಂಡ್ಶಿಪ್ ಯಾಕೆ ಹಾಳಾಗ್ಬೇಕು? ಯಾಕಂದ್ರೆ ನಾನೇ ಕೊಲೆ ಮಾಡಿದ್ದು ಅಂತ ಅಜಯ್ ನಂಬಿದ್ದ. ಆ ನಂಬಿಕೆನ ಇದುವರೆಗೂ ಉಳಿಸ್ಕೊಂಡಿದ್ದ. ಅಜಯ್ ನಿಮ್ಮೇಲೆ ಅನುಮಾನ ಪಟ್ರ, ಅನುಕೊಲೆಗೆ ನೀವು ಕಾರಣ ಅಂತ ಅವರು ಸುಮ್ಮನೆ ಅನುಮಾನ ಪಡೋದಕ್ಕೆ ಕಾರಣನೇ ಇಲ್ವಲ್ಲ. ರಂಜಿತಾ ಪ್ಲೀಸ್, ನೀನು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಬೇಡ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಗತ್ತೆ. ಪ್ಲೀಸ್ ಈಗ ನನ್ನನ್ನು ಏನು ಕೇಳಬೇಡ. ಅಂಜು, ಅಂಜು ಡ್ಯಾಡಿ. ಮಮ್ಮಿ ಅಲ್ಲಮ್ಮ ಮೇಲ್ ರೂಮಲ್ಲಿ ಇದ್ದಾರೆ, ಕರೀಲ? ಬೇಡ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡೋದಿತ್ತು. ನನ್ನ ಹತ್ರನ? ಏನಂತ ವಿಷಯ ಡ್ಯಾಡಿ? ಗಾಬರಿ ಆಗುವಂಥದ್ದು ಏನಿಲ್ಲಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯನ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡೋದಿತ್ತು. ಇದು ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು, ಅಂಜಿಗೂ ಗೊತ್ತಾಗಬಾರ್ದು, ಮಮ್ಮಿಗೂ ಗೊತ್ತಾಗಬಾರ್ದ. ಅಂಥ ವಿಷಯ ಏನು ಡ್ಯಾಡಿ? ಇದೆಯಮ್ಮ, ನಮ್ಮ ಮಗಳು ಕಳ್ಕೊಂಡ ಸಂಕಟದಲ್ಲಿ ನಾವಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡ್ಬಂದು ಮಮ್ಮಿ ಡ್ಯಾಡಿ ಅಂತ ಕರೆದೆ. ಹಾಗೆ ನೀನು ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ. ಸತ್ತೋಗಿರೋ ನಮ್ಮ ಮನುನೇ ಪುನರ್ಜನ್ಮ ಪಡ್ಕೊಂಡು ಬಂದಿರೋದೇ ನೀನು ಅಂತ ನಮಗೆ ಗೊತ್ತಾಗೋಷ್ಟರಲ್ಲಿ ನಮ್ಮಿಂದ ದೂರ ಆದ. ಆಮೇಲೆ ನೀನು ಸಿಕ್ಕಿದ್ದು 17 ವರ್ಷದ ನಂತರ. ಪ್ರೇಮನ ಇಷ್ಟಪಟ್ಟೆ, ಮನೆಗೆ ಸೊಸೆಯಾಗಿ ಮಗಳಾಗಿ ಬಂದೆ. ಡ್ಯಾಡಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ,
ಈಗ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಯಾಕೆ ಅಂದರೆ ಆ 17 ವರ್ಷ ನೀನು ನನ್ನ ಶತ್ರು ಮನೆಯಲ್ಲಿ ಬೆಳೆದಿದ್ದೆ, ಅದು ನನಗೆ ಗೊತ್ತಿರಲಿಲ್ಲ. ಅವತ್ತೇ ಗೊತ್ತಾಗಿದ್ದಿದ್ರೆ ಅದು ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದೋಯ್ತು. ಇನ್ನು ಮುಂದಾದರೂ ಕೆಟ್ಟದಾಗಬಾರ್ದಲ್ಲ, ಅದಕ್ಕೆ ನೀನು ನನಗೊಂದು ಮಾತು ಕೊಡಬೇಕು. ಮಾತು ಕೊಡಬೇಕಾ? ಏನಂತ ಡ್ಯಾಡಿ? ಇಷ್ಟು ವರ್ಷ ನೀನು ಆ ಚಂಡಾಲ ಮನೆಯಲ್ಲಿ ಮಗಳಾಗಿ ಬೆಳೆದಿರ್ಬೋದು, ಇನ್ನು ಮುಂದೆ ಆ ಮನೆ ಋಣ ತೀರ್ತು ಅಂತ ತಿಳ್ಕೊ. ನೀನು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು, ಅವ್ರ ಜೊತೆ ಸಂಪರ್ಕ ಇಟ್ಕೋಬಾರ್ದು, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನಾನು ಬೇಕು ಅಂತಾದ್ರೆ ಡ್ಯಾಡಿ, ಆಂಟಿ ಅಂಕಲ್ನ ನಾ ಮರ್ತು ಬಿಡ್ಬೇಕಾ? ಅದ್ ನನ್ನಿಂದ ಸಾಧ್ಯನಾ? ಸಾಧ್ಯ, ಮಾಡ್ಕೋಬೇಕು. ಯಾಕೆ? ಮಧು, ದಯವಿಟ್ಟು ಕಾರಣ ಕೇಳಬೇಡ. ಇಷ್ಟು ವರ್ಷ ನೀನು ರಾಜೇಶ್ ಜೊತೆಗೆ ಇದೆಯಲ್ಲ, ಈಗ ಅವನು ಬಿಟ್ಟು ಈ ಡ್ಯಾಡಿ ಜೊತೆ ಇರಕ್ಕೆ ಸಾಧ್ಯ ಇಲ್ವಾ? ಡ್ಯಾಡಿ, ನಾನು ನಿಮ್ಮ ಜೊತೆನೇ ಇರ್ತೇನೆ, ಆದರೆ ಅದಕ್ಕೋಸ್ಕರ ರಾಜೇಶ್ ಅಂಕಲ್ನ ಮರ್ತು ಬಿಡ್ಬೇಕು ಅಂದ್ರೆ ಹೇಗೆ? ನಿಮ್ಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಅವನ ಪ್ರೀತಿಯಲ್ಲಿ ಮುಳುಗಿರೋ ನಿನಗೆ ನನ್ನ ದ್ವೇಷದ ಕತೆ ಹೇಳಿದ್ರೆ ನಂಬಿಕೆ ಬರೋದಿಲ್ಲ. ಇಷ್ಟು ವರ್ಷ ಅವನ ಜೊತೆಗೆ ಬೆಳೆದಿರೋ ನೀನು ಅವನ ಅಂಥವನಲ್ಲ ಅಂತ ತಿಳ್ಕೊತೀಯ. ಆ ರಾಜೇಶ್ ಎಂಥವನು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಅದಕ್ಕೆ ಹೇಳ್ತಾ ಇರೋದು, ಇನ್ಮೇಲೆ ನೀನು ನಾನು ಹೇಳ್ದಾಗೆ ಕೇಳ್ಕೊಂಡಿರಬೇಕು ಅಂತ. ಡ್ಯಾಡಿ ಪ್ಲೀಸ್, ಕಾರಣ ಏನು ಅಂತ ಹೇಳಿ. ಮಧು, ನನ್ನ ಮಗಳ ಅನು ನನ್ನ ಮಾತಿಗೆ ಎದುರಾಡ್ತಿರಲಿಲ್ಲ. ನೀ ನನ್ನ ಮಗಳೇ ಆಗಿದ್ರೆ ನನ್ನ ಮಾತಿಗೆ ಎದುರಾಡಬೇಡ. ನಾನು ಏನು ಹೇಳ್ತೀನೋ ಅದನ್ನು ಕೇಳು ಅಷ್ಟೇ. ನಾನು ಏನು ಹೇಳ್ತೀನೋ ಅದನ್ನು ಕೇಳು. ನೀನು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು, ಅವ್ರ ಜೊತೆ ಸಂಪರ್ಕ ಇಟ್ಕೋಬಾರ್ದು, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನನ್ನ ಮಗಳ ಅನು ನನ್ನ ಮಾತಿಗೆ ಎದುರಾಡ್ತಿರಲಿಲ್ಲ. ನೀ ನನ್ನ ಮಗಳೇ ಆಗಿದ್ರೆ ನನ್ನ ಮಾತಿಗೆ ಎದುರಾಡಬೇಡ. ಇಷ್ಟು ವರ್ಷ ನೀನು ರಾಜೇಶ್ ಜೊತೆಗೆ ಇದೆಯಲ್ಲ, ಈಗ ಅವನು ಬಿಟ್ಟು ಈ ಡ್ಯಾಡಿ ಜೊತೆ ಇರಕ್ಕೆ ಸಾಧ್ಯ ಇಲ್ವಾ? ನೀ ನನ್ನ ಮಗಳೇ ಆಗಿದ್ರೆ ನಾನು ಏನು ಹೇಳ್ತೀನೋ ಅದನ್ನು ಕೇಳು. ಮಧು ಪ್ಲೀಸ್, ನನ್ನೇನು ಕೇಳಬೇಡಮ್ಮ. ನಾನೇನು ಹೇಳೋ ಅಂಥ ಪರಿಸ್ಥಿತಿಲಿಲ್ಲ. ಮಮ್ಮಿ, ಮಮ್ಮಿ ಪ್ಲೀಸ್, ಮಮ್ಮಿ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಅಂಕಲ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ, ಡ್ಯಾಡಿನ ಕೇಳಿದ್ರೆ ಅವರು ಹೇಳ್ತಾ ಇಲ್ಲ. ಈಗ ನೀವು ಮಾತಾಡಲಿಲ್ಲ ಅಂದರೆ ಹೇಗೆ ಮಮ್ಮಿ? ಪ್ಲೀಸ್ ಮಮ್ಮಿ ಮಾತಾಡಿ. ಮಾತಾಡೋಕೆ ಏನಮ್ಮ ಉಳಿದಿದೆ? ಬೇಡ, ನನ್ನೇನು ಕೇಳಬೇಡಮ್ಮ. ಎಷ್ಟಿನ ನಿಮಗೆ ನೋವಾಗತ್ತೆ ಅಂತ ನಾನೇನು ಕೇಳಿರಲಿಲ್ಲ ಮಮ್ಮಿ. ಆದರೆ ಇವತ್ತು ಡ್ಯಾಡಿ ಅಂಕಲ್ ಆಂಟಿ ಸಂಬಂಧನ ಕಡ್ಕೊಂಬಿಡು ಅಂತ ಸುಲಭವಾಗಿ ಹೇಳಿದ್ರು. ತಂದೆ ತಾಯಿ ಥರ ಸಾಕಿದ್ದಾರೆ, ಅವ್ರನ್ನ ಮರೆತು ಬಿಡೋಕ್ಕೆ ಹೇಗೆ ಸಾಧ್ಯ ಮಮ್ಮಿ? ನೀವೇ ಹೇಳಿ. ದಯವಿಟ್ಟು ನನ್ನ ಏನು ಕೇಳಬೇಡಮ್ಮ. ಅದು ನಾನೇನು ಹೇಳುವಂಥ ಪರಿಸ್ಥಿತಿಲಿಲ್ಲ. ನೀವೇನು ಹೇಳೋ ಪರಿಸ್ಥಿತಿಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ.
ನೀವು ರಾಜೇಶ್ ಅಂಕಲ್ ಗೊತ್ತಿಲ್ಲ ಅಂತ ಹೇಳಿದ್ರಿ, ಹಾಗೆ ನಡ್ಕೋತಾ ಇದ್ದೀರಾ. ಆದ್ರೆ ಡ್ಯಾಡಿ ಅವ್ರು ನನ್ನ ಶತ್ರು ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅಂಕಲ್ ಅಷ್ಟೊಂದು ಕೆಟ್ಟವರ, ಡ್ಯಾಡಿಗೆ ದ್ರೋಹ ಮಾಡಿದಾರ? ಇಲ್ಲಮ್ಮ ಇಲ್ಲ, ರಾಜೇಶ್ ಅಂಕಲ್ ತುಂಬಾ ಒಳ್ಳೆಯವರು, ಅವ್ರು ಯಾವತ್ತೂ ದ್ರೋಹ ಮಾಡಿದವರಲ್ಲ. ಅಂಕಲ್ಲೂ ಒಳ್ಳೆಯವರು, ಡ್ಯಾಡಿನೂ ಒಳ್ಳೆಯವರು, ಮತ್ತೆ ಯಾಕೆ ದ್ವೇಷ ಹುಟ್ಕೋತು? ರಾಜೇಶ್ ಅಂಕಲ್ಗೂ ಈ ಮನೆಗೂ ಏನ್ ಸಂಬಂಧ ಇದೆ? ಏನು ಅಂತ ಹೇಳಿ. ನಿನ್ನ ರಾಜೇಶ್ ಅಂಕಲು ನಮ್ಮ ಮನೆಯವರೇ ಆಗಿದ್ರು. ಅವ್ರು ನನಗೆ ಅಣ್ಣ ಇಲ್ಲ ಅನ್ನೋ ಕೊರಗನ್ನ ದೂರ ಮಾಡಿದ್ರು. ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರು. ಮತ್ತೆ ಅಂಕಲ್ಗೂ ಡ್ಯಾಡಿಗೂ ಯಾಕೆ ದ್ವೇಷ ಬೆಳೀತು? ಅವರು ಚೆನ್ನಾಗೇ ಇದ್ರು. ನಿನ್ನ ರಾಜೇಶ್ ಅಂಕಲ್ ಮತ್ತೆ ಡ್ಯಾಡಿ ಒಬ್ರಿಗೊಬ್ರು ಪ್ರಾಣ ಕೊಡೋಷ್ಟು ಸ್ನೇಹಿತರಾಗಿದ್ರು. ಇಬ್ರು ಸೇರಿ ಡೈಮಂಡ್ ಬಿಸ್ನೆಸ್ ಶುರು ಮಾಡಿದ್ರು. ವ್ಯವಹಾರ ಚೆನ್ನಾಗೇ ನಡೀತಾ ಇತ್ತು. ಅದೃಷ್ಟನೋ ದುರಾದೃಷ್ಟನೋ, ಒಂದ್ಸಲ ಅತೀ ಬೆಲೆ ಬಾಳೋ ಒಂದು ವಜ್ರ ಸಿಕ್ತು. ಅದನ್ನು ಮಾರಿದ್ರೆ ಜೀವನ ಪೂರ್ತಿ ಕೂತ್ಕೊಂಡೇ ತಿನ್ಬಹುದು ಅಂತ ರಾಜೇಶ್ ಹೇಳ್ತಾ ಇದ್ರು. ಆಗ ನಮ್ಮ ಮನೇಲಿ ನಾನು, ನಿನ್ನ ಡ್ಯಾಡಿ, ಅನು ಜೊತೆಗೆ ರಾಜೇಶ್ ಅಂಕಲ್ ಕೂಡ ಇದ್ರು. ನಮ್ಮೆಲ್ಲರ ಮಧ್ಯೆ ನಗು ಇತ್ತು, ನೆಮ್ಮದಿ ಇತ್ತು. It is such a big diamond. Value has to be assessed. I can't say anything. Yeah, 1 million, nothing for the diamond. No. Today I'm calling the press meet. Yeah, then only I'll let you know. Yeah, surely I'll call you. Okay, bye, take care. Hey! Congratulations. Congratulations to you also. Hey, ನನ್ನ ಅದೃಷ್ಟ ಇಲ್ಲ, ನನ್ಗೆ ಅದೃಷ್ಟ ಇಲ್ಲ ಅಂತ ಇದ್ದೀನೋ? ಯಾರು ಹೇಳಿದ್ರು? ಯಾರ್ದ ಲಕ್ಕಿಯಸ್ಟ್ ಜಾಬ್? ನೀ ನನ್ನ ಪಾರ್ಟ್ನರ್ ಆಗಿದ್ದೇ ಆಗಿದ್ದು. ಇಂಥ ದೊಡ್ಡ ಡೈಮಂಡ್, ಸಚ್ ಎ ಬಿಗ್ ಡೈಮಂಡ್, ವಿ ಗಾಟ್ ಇಟ್. ಯಾ, ಐ ಕ್ಯಾಂಟ್ ಬಿಲೀವ್. ಮೀ ಟೂ. ನಾನು ಬೆಳೀತಾ ಇದ್ದೀನಿ, ನಮ್ಮ ಕಂಪನಿ ಬೆಳೀತಾ ಇದೆ, ನೀನು ಬೆಳೀತಾ ಇದೆಯಾ? ಗ್ರೇಟ್ ಗ್ರೇಟ್. ಸಿ, ವಿ ಆರ್ ದಿ ಟಾಪ್ ಆಫ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್. ಐ ಲೈಕ್ ಯು ನೋ. ಅದರ ಬೆಲೆ ಎಷ್ಟಿರ್ಬೋದು? ಐ ಡಿಸೈಡ್ ಎನಿಥಿಂಗ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಹೇಳಿದ್ದೆ ಬೆಲೆ. ಏಯ್ ಲಕ್ಕಿ, ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಹೀಗೆಲ್ಲ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏಯ್, ಯು ಆರ್ ದ ಲಕ್ಕಿಯಸ್ಟ್ ಜಾಬ್, ಅದರಿಂದನೇ ಇದೆಲ್ಲ ಆಗ್ತಿರೋದು. ಹಾಯನು, ನಿಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಹೊಗಳ್ಕೊಳ್ಳೋಕೆ ಟೈಮ್ ಎಷ್ಟಿದ್ರು ಸಾಲಲ್ಲ. ಪ್ರಸಾದ, ಅದೃಷ್ಟ ಯಾರ್ದಿದ್ರೆ ಏನಂತೆ, ನೀವಿಬ್ರು ಚೆನ್ನಾಗಿರ್ಬೇಕು, ಅದು ಮುಖ್ಯ. ಅಂಜು, ನಮ್ಗೆ ಎಂತ ದೊಡ್ಡ ಡೈಮಂಡ್ ಸಿಕ್ಕಿದೆ ಗೊತ್ತಾ? ಗೊತ್ತು, ರಾಜೇಶ್ ಎಲ್ಲ ಹೇಳಿದ್ರು. ಆಗ್ಲೇ ಹೇಳ್ಬಿಟ್ಯಾ? ಮತ್ತೆ ಅವರು ಈ ಮನೆ ಅದೃಷ್ಟ ದೇವತೆ, ಏನೇ ನಡೆದ್ರು ಮೊದಲು ಅವ್ರಿಗೆ ಗೊತ್ತಾಗ್ಬೇಕು. ಸರಿನಪ್ಪ, ಈಗ ಮುಂದೇನು? ಮುಂದೇನು, ಮುಂದಿಂದೆಲ್ಲ ಪ್ಲಾನ್ ಆಗಿದೆಲ್ಲ. ನಾಡಿದ್ದು ಬಾಂಬೆಗೆ ಹೋಗೋದು, ಅಬ್ರಾಡಿಂದ ಕಸ್ಟಮರ್ಸ್ ಬಂದಿರ್ತಾರೆ, ನಮ್ಮ ಡೈಮಂಡ್ ಕನ್ಸೈನ್ಮೆಂಟ್ ಎಲ್ಲ ಅವ್ರಿಗೆ ತೋರಿಸೋದು, ಒಳ್ಳೆ ಬೆಲೆ ಬಂದರೆ ಮಾರೋದು. ಅದೆಲ್ಲ ಇದ್ದಿದೆ ಬಿಡು, ನಾನು ಕೇಳಿದ್ದು ಅದಲ್ಲ. ಮತ್ತೆ ನಿಮ್ಮ ಮದುವೆ ವಿಷಯ, ಎಲ್ಲಾದರೂ ಹುಡುಗಿನ ಗುಟ್ಟಾಗಿ ನೋಡಿಟ್ಟಿದ್ದೀರೋ ಹೇಗೆ? ಇಲ್ಲ ಅಂದ್ರೆ ಹೇಳಿ, ಒಂದು ಒಳ್ಳೆ ಹುಡುಗಿನ ನಾವೇ ನೋಡಿ ಮದುವೆ ಮಾಡಿಬಿಡ್ತೀವಿ. ಮದ್ವೆನಾ? ಯಾರು? ನನಗ? ಇಲ್ಲಪ್ಪ, ಈ ಅನುಗೆ. ನೋಡು, ಈ ನಾಟಕ ಎಲ್ಲ ಬೇಡ, ಇನ್ಮೇಲೆ ನೀನು ನಾವು ಹೇಳ್ದಾಗ ಕೇಳಬೇಕು. ಇಷ್ಟು ದಿನ ಬಿಸ್ನೆಸ್ ಲಾಸು ಅಂತ ನೆಪ ಹೇಳ್ತಾ ಇದ್ದೆ, ಈಗ ನೀನು ಲಕ್ಷಾಧಿಪತಿ, ಅದಕ್ಕೆ ಹೇಳ್ತಾ ಇರೋದು. ಹೌದು, ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ನಾವು ಹೋಗಿ ಮಾತಾಡ್ತೀವಿ. ಚೆ, ಅಂಥದ್ದೇನಿಲ್ಲ ಅಜಯ್.
ನನಗಿರೋದು ನಮ್ಮಮ್ಮ ಒಬ್ಬರೇ. ಅವರೊಬ್ಬರೇ ಓಡಾಡಿ ಹುಡುಗಿ ನೋಡೋಕ್ಕಾಗಲ್ಲ. ನೀವೇ ನಿಂತು ಎಲ್ಲ ಮಾಡಬೇಕು. ಆದರೆ ನಂದು ಒಂದೇ ಒಂದು ಕಂಡೀಷನ್ ಅಪ್ಪ, ನೀವು ನೋಡೋ ಹುಡುಗಿ ನಮ್ಮಮ್ಮ ಒಪ್ಕೋಬೇಕಷ್ಟೇ. ನಿಮ್ಮಮ್ಮ ಒಪ್ಕೊಂಡ್ರೆ ಸಾಕ, ನೀವು ಒಪ್ಕೊಳ್ಳೋದು ಬೇಡವಾ? ನಾನು ಒಪ್ಪುವಂಥ ಹುಡುಗಿನೇ ನೀವು ನೋಡ್ತೀರ ಅನ್ನೋ ನಂಬಿಕೆ ನನಗಿದೆ. ಕಳ್ಳ ಅಂತ ರಾಯರಪ್ಪನೆ ಸಿಗ್ತಲ್ಲ, ಇನ್ನೇನು ಒಂದು ಒಳ್ಳೆ ರಾಜಕುಮಾರಿ ನೋಡಿ ಮೈಸೂರು ಅರಮನೆ ಬಾಡಿಗೆ ತಗೊಂಡು ಮದುವೆ ಮಾಡೋಣ. ಅರಮನೆ ಸಿಗದೇ ಇದ್ರೆ? ಸಿಗದೇ ಇದ್ರೆ ಏನಂತೆ, ಅದೇ ರೀತಿ ಒಂದು ಹೊಸ ಅರಮನೆ ಕಟ್ಟಿ ಅದ್ರಲ್ಲಿ ಮದುವೆ ಮಾಡೋಣ. ನಾನು ಆಗ್ಲೇ ಹೇಳದ್ನಲ್ಲ, ನಾನು ದುರಾದೃಷ್ಟವಂತ ಅಂತ. ಹಾಗೆ ಆಯ್ತು. ನನ್ನ ಅಜಯ್ ಇಬ್ಬರು ಬದುಕನ್ನು ಬೆಳಗಿಸ್ಬೇಕಾಗಿದ್ದ ಡೈಮಂಡ್ನಿಂದಲೇ ನಮ್ಮ ಭಾಳ ಕತ್ಲಾಯ್ತು. ಅಂದ್ರೆ ಆ ಬೆಲೆ ಬಾಳೋ ಡೈಮಂಡ್ ಕಳ್ತನ ಆಯ್ತು. ಅಷ್ಟೇ ಅಲ್ಲ, ಅದರ ಆರೋಪನೂ ನನ್ನ ಮೇಲೆ ಬಂತು. ಅಲ್ಲ ರೀ, ಪ್ರಾಣ ಸ್ನೇಹಿತ ಅಂತೀರಿ, ಅವ್ರು ನಿಮ್ಮ ನಂಬ್ತಾ ಇರ್ಲಿಲ್ವಾ? ಅವ್ರು ನಿಮ್ಮ ಬಗ್ಗೆ ಇಷ್ಟೆಲ್ಲ ಅನುಮಾನ ಪಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅವತ್ತಿನ ಪರಿಸ್ಥಿತಿ ಸಂದರ್ಭ ಹಾಗಿತ್ತು. ಅನುಮಾನದ ಭೂತ ಒಂದ್ಸಲ ತಲೆ ಒಳಗೆ ಸೇರ್ಕೊಂಡ್ಬಿಡ್ತು ಅಂದರೆ ಅಷ್ಟು ಸುಲಭವಾಗಿ ಹೋಗಲ್ಲ. ಹಾಗಾದರೆ ಅನುಕೂಲ ನಡೆದಿದ್ದು ಕೂಡ ಆ ಡೈಮಂಡ್ ವಿಚಾರದಲ್ಲೇನಾ? ಹ್ಞೂ, ಆ ಡೈಮಂಡ್ ಕದ್ದಿದ್ದು ಯಾರು ಅಂತ ಅನುಗ್ ಗೊತ್ತಿತ್ತು. ಆದರೆ ಅವಳು ಹೇಳಕ್ಕೆ ಮುಂಚೆ ಅವಳು ಕೊಲೆ ನಡೆದೋಯ್ತು. ನಾನೇ ಡೈಮಂಡ್ ಕದ್ದಿದ್ದು ಅಂತ ಆಗಲೇ ಅಜಯ್ಗೆ ಅನುಮಾನ ಇದ್ದಿದ್ದರಿಂದ ಅನುಕೂಲೇನೂ ನಾನೇ ಮಾಡಿದೆ ಅಂತ ಅವನು ಬಲವಾಗಿ ನಂಬಿಟ್ಟ. ಅಂಜನಾ ಕೂಡ ನಂಬಿದ್ರಾ? ಅಂಜನಾ ನಂಬಲಿಲ್ಲ. ಇವತ್ತಿನವರೆಗೂ ನಾನು ನಿರಪರಾಧಿ ಅಂತಲೇ ಹೇಳ್ಕೊಂಡು ಬಂದಿದ್ದಾಳೆ. ಆದರೆ ಅಜಯ್ನ ಅವಳು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿಲ್ಲದಿದ್ದಾಗ ಯಾರೇನು ಮಾಡೋಕ್ಕಾಗತ್ತೆ? ಹಾಗಾದರೆ ಮಧು ಮದುವೆಗೆ ನೀವು ಬರದೇ ಇರೋದಕ್ಕೂ ಇದೇ ಕಾರಣನಾ? ಹೌದು, ಮಧು ನಮ್ಮ ಮನೇಲಿ ಬೆಳೆದ ಹುಡುಗಿ ಅಂತ ಅಜಯ್ ಗೊತ್ತಿದ್ದರೆ ಅವನು ಖಂಡಿತ ಈ ಮದುವೆಗೆ ಒಪ್ತಿರಲಿಲ್ಲ. ಅದೇ ಕಾರಣಕ್ಕೆ ಮದುವೆಗೆ ಬರಬೇಡ ಅಂತ ಅಂಜನಾ ನನ್ನ ಹತ್ರ ಕೇಳ್ಕೊಂಡಿದ್ದು. ರಂಜಿತ, ನನಗೆ ನನ್ನವರು ಅಂತ ಯಾರು ಇಲ್ಲದಿದ್ದಾಗ ನಾವೆಲ್ಲ ಇದ್ದೀವಿ ಅಂತ ಕೈ ಹಿಡಿದ ತಂಗಿ ಅವಳು. ಅವಳು ಮಾತನಾಡಿಸ್ಕೊಳ್ಳೋದು ನನ್ನ ಕರ್ತವ್ಯ ಆಗಿಲ್ಲ. ಇದನ್ನೆಲ್ಲ ನೀವು ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮದನ್ ತಂದು ಸಾಕೋ ಮೊದಲು ಹೇಳ್ಬೋದಾಗಿತ್ತಲ್ವಾ? ಹೇಳಬೇಕಾಗಿತ್ತು, ಆದರೆ ರಂಜಿತ ನನಗೆ ಆ ಧೈರ್ಯ ಇರಲಿಲ್ಲ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನೇ ನನ್ನನ್ನು ಕಳ್ಳ ಕೊಲೆಗಾರ ಅಂದಾಗ ನನಗೆ ಸಂಬಂಧಗಳ ಬಗ್ಗೆ ಭಯ ಶುರುವಾಯಿತು. ಹಾಗಾಗಿ ಈ ಸತ್ಯನ ನಿನ್ನಿಂದ ಮುಚ್ಚಿಟ್ಟು ನೀನು ಮಾನಸಿಕವಾಗಿ ನರಳು ಹಾಗೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂಗೆ ಅರ್ಥ ಆಯ್ತು ರೀ, ಭಯಪಡಬೇಡಿ, ಒಂದು ಮಾತು ಹೇಳ್ಕೊಳ್ಳಿ. ಇನ್ಮೇಲೆ ಪ್ರತಿ ಕ್ಷಣನೂ ನಾನು ನಿಮ್ಮನ್ನು ನಂಬ್ತೀನಿ, ಪ್ರತಿ ಹೆಚ್ಚಿನೂ ನಾನು ನಿಮ್ಮ ಜೊತೆಗಿರ್ತೀನಿ. ಅದೇನು ಬರುತ್ತೋ ನಾವಿಬ್ಬರು ಎದುರಿಸೋಣ. ಥ್ಯಾಂಕ್ ಯು ರಚಿತ, ಥ್ಯಾಂಕ್ ಯು. ಇದಕ್ಕೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಮೊದಲು ಈ ಊರು ಬಿಟ್ಟು ಹೋಗ್ಬೇಕನ್ನೋ ಯೋಚನೆನ ಬಿಟ್ಬಿಡಿ. ಹಾಗೆ ಮಾಡಿದರೆ ನೀವು ಈ ಅಪವಾದದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಇಲ್ಲಿದ್ದೇ ಸಾಧಿಸ್ಬೇಕು. ಸಾಧಿಸಕ್ಕೆ ಇನ್ನೇನು ಉಳಿದಿದೆ ರಂಜಿತ? ಏನಾದರೂ ಉಳಿದಿದೆ ಅಂದರೆ ಅದು ಸಾಧಿಸೋದು. ಸತ್ಯ ಏನು ಅಂತ ಎಲ್ಲರೂ ಗೊತ್ತಾಗಬೇಕು. ನಿಮ್ಮ ಮತ್ತು ಅಜಯ್ ಸ್ನೇಹ ದಿನಗಳು ಮತ್ತೆ ವಾಪಸ್ ಬರಬೇಕು. ನೋಡ್ತಾ ಇರಿ, ಆ ದಿನಗಳು ಬಂದೇ ಬರುತ್ತೆ.